ಆ ಹೊತ್ತಿಗೆ ಅದು ನೆನಪಾಯಿತು ನನಗೆ. ಒಂದು ಸತ್ಸಂತಾನವನ್ನು ಪಡೆದು ಆ ಮೂಲಕ ನಿನ್ನ ಮಕ್ಕಳ ಆ ರೀತಿಯ ಸ್ವಾತಂತ್ರ್ಯ ಸಿಗಬೇಕು, ಅವರ ಪದವಿ ಮತ್ತೆ ಸಿಗಬೇಕು ಅಂತಾದ್ರೆ ಆ ಸಂತಾನದ ಮೂಲಕವೇ ಆಗಬೇಕು ಅಂತ ಭಾವಿಸಿದಂತಹ ನಾನು ಪಯೋರಥವನ್ನು ಅವಳಿಗೆ ಉಪದೇಶ ಮಾಡಿದೆ. ಮಾಘ ಮಾಸದ ಕೊನೆಯ ದಿನವಾದಂತಹ ಅಮಾವಾಸ್ಯೆಯ ದಿನ ಕಾಡ ಹಂದಿಯೊಂದು ತನ್ನ ಕೋರೆ ದಾಡೆಗಳಿಂದಲೇ ಭೂಮಿಯನ್ನು ಅಗದಂತಹ ಮಣ್ಣನ್ನು ಸಂಗ್ರಹಿಸಿ ತಂದು ಆ ಮೃತ್ತಿಕೆಯಿಂದಲೇ ಅದನ್ನೇ ಮೈಗೆ ಲೇಪಿಸಿಕೊಂಡು ಸ್ನಾನವನ್ನ ಮಾಡಿ ಫಾಲ್ಗುಣ ಮಾಸದ ಮೊದಲನೇ ದಿನದಿಂದ ತೊಡಗಿಕೊಳ್ಳಬೇಕು. ಆ ಮಣ್ಣಿನಿಂದಲೇ ಶ್ರೀಹರಿಯ ವಿಗ್ರಹವನ್ನ ಮಾಡಿ ಅದನ್ನು ಅರ್ಚಿಸಬೇಕು. ದಿನವೂ ಹಾಲಿನಿಂದಲೇ ಅಭಿಷೇಕ ಮಾಡಬೇಕು. ದಿನವೂ ಹಾಲಿನಿಂದಲೇ ಬೇಯಿಸಲ್ಪಟ್ಟಂತಹ ಅನ್ನದಿಂದ ನೈವೇದ್ಯವನ್ನು ಮಾಡಬೇಕು. ಬ್ರಾಹ್ಮಣೋತ್ತಮರಿಗೆ ಯಥಾಸಾಧ್ಯವಾದಂತಹ ಅನ್ನದಾನವನ್ನು ಮಾಡಬೇಕು. ಹೀಗೆ 13 ದಿನಗಳ ಕಾಲ ನಿರಂತರವಾಗಿ ಈ ವ್ರತವನ್ನು ಮಾಡಬೇಕು ಅಂತ ಹೇಳಿದೆ. ಆ ಮುಖೇನವಾಗಿ ಅದರ ಫಲವಾಗಿ ಶ್ರೀಹರಿಯೇ ನಿನ್ನ ಗರ್ಭಾಂಬುದಿಯಲ್ಲಿ ಜನಿಸ್ತಾನೆ ಅಂತ ಧೈರ್ಯ ಮಾಡಿ ಹೇಳಿದ್ದು ಹೌದು. ನಾನು ಆಡಿದ ಮಾತನ್ನ ಚಾಚು ತಪ್ಪದಂತಹ ಅದಿತಿ ಏಕ ಮನಸ್ಕಳಾಗಿ ಆ ವ್ರತವನ್ನು ಮಾಡಿದಳು. ಆ ಮುಖೇನವಾಗಿ ಅಲ್ವೇ ಭಾದ್ರಪದ ಶುಕ್ಲದ ದ್ವಾದಶಿ ಎಂದು ಸುಂದರನಾದಂತಹ ಕುವರನ ಜನನ ಆಯ್ತು. ನಿಜವಾಗಿ ಆದದ್ದು ಕುವರನ ಜನನ ಅಲ್ಲ, ಸಶಂಕ ಚಕ್ರ ಸಕಿರೀಟ ಕುಂಡಲವನ್ನು ಹೊಂದಿದಂತಹ ಗದಾಪಾಣಿಯಾದಂತಹ ಶ್ರೀಹರಿಯೇ ತಾನಾಗಿ ಆವಿರ್ಭವಿಸಿದ, ನಿಜ ರೂಪದಲ್ಲಿ ಕಾಣಿಸಿಕೊಂಡ. ನಿಮಗೆ ನಂಬಿಕೆಗೆ ಬೇಕಾಗಿ ಈ ರೂಪದಲ್ಲಿ ಕಾಣಿಸಿಕೊಳ್ತಾ ಇದ್ದೇನೆ, ನಾನೇ ನಿಮ್ಮ ಮಗನಾಗಿ ಜನಿಸಿದ್ದೇನೆ, ಆ ಮೂಲಕ ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಡ್ತೇನೆ ಅಂತ ಹೇಳಿ ಅಂತರ್ಧನನಾಗಿ ಮಗುವಿನ ರೂಪವನ್ನು ಹೊಂದಿದ. ಸಂತೋಷವಾಯಿತು. ಅಭಿಜಿನ್ ಮುಹೂರ್ತದಲ್ಲಿ ಹುಟ್ಟಿದಂತಹ ಮಗು ಅಂತಾದ್ರೆ ಇಂದ್ರನಿಗೆ ಜಯ ಅಂತ ಲೋಕ ಕೊಂಡಾಡಿತು. ಇಂದ್ರನ ತಮ್ಮನಾಗಿ ಹುಟ್ಟಿದ ಕಾರಣಕ್ಕಾಗಿ ಉಪೇಂದ್ರ ಅಂತ ಲೋಕದವರು ಕೊಂಡಾಡಿದರು. ನಾಮಕರಣವೋ ಚೋಲೋಪನಯನವೋ ಮುಂತಾದಂತಹ ಕೊಣೆಗಾರಿಕೆಯ ಸ್ಥಾನದಲ್ಲಿದ್ದಂತಹ ಕಾರ್ಯವನ್ನು ನಾನೇ ಮುಂದೆ ನಿಂತು ಮಾಡಿಸಿದೆ. ಸುಂದರನಾದಂತಹ ಮಗುವಿಗೆ ವಾಮನ ಅಂತಲೇ ಹೆಸರನ್ನು ಇಟ್ಟಿತು. ನಾನು ಮೊದಲು ಸಂಸಾರ ಬಂಧನದಲ್ಲಿ ಸಿಲುಕಿಕೊಂಡಿರಲಿಲ್ಲ, ಆದ್ರೆ ಈಗ ವಾಮನ ಹುಟ್ಟಿದ ಮೇಲೆ ನಾನು ಮತ್ತೆ ತಪಸ್ಸಿನತ್ತ ಮುಖ ಮಾಡಲಿಲ್ಲ. ಯಾವಾಗ್ಲೂ ಅವನನ್ನು ನೋಡಬೇಕು, ನೋಡುತ್ತಲೇ ಇರಬೇಕು, ಸದಾ ಕಾಲ ಅವನು ನನ್ನ ಬಳಿಯಲ್ಲಿಯೇ ಇರಬೇಕು. ಎಲ್ಲಿ ಅವ ಕಣ್ಣಿನಿಂದ ದೂರ ಆಗಿದ್ರು ಮನಸ್ಸಿನಲ್ಲಿ ಯಾವುದೋ ಚಿಂತೆ ಕಾಡುತ್ತದೆ. ಎಲ್ಲಿ ಹೋಗಿದ್ದಾನೋ, ಏನು ಮಾಡ್ತಾ ಇದ್ದಾನೋ, ಅವನನ್ನು ನೋಡಬೇಕಿತ್ತು ತವಕ. ಮೊನ್ನೆ ಅವನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿದ್ದಾಯ್ತು. ಅದರ ಸಂಭ್ರಮವೇ ಬೇರೆ. ಸಾಮಾನ್ಯನಾದಂತಹ ಕಶ್ಯಪ ಬ್ರಾಹ್ಮಣನ ಮನೆಯಲ್ಲಿ ನಡೆಯುವಂತಹ ಉಪನಯನ ಅಲ್ಲ ಅದು. 3 ಲೋಕಾಧೀಶರೆಲ್ಲರೂ ಸೇರಿ ಮಾಡಿದಂತಹ ಮಹತ್ ಕಾರ್ಯ ಅಂತ ನನಗೆ ಆವತ್ತಿಗೆ ಅನ್ನಿಸಿತು. ನಾನು ಕೇವಲ ನೆಪ ಮಾತ್ರಕ್ಕೆ ತಂದೆಯ ಸ್ಥಾನದಲ್ಲಿದ್ದ, ಕಾರ್ಯವನ್ನು ನಡೆಸಿದ್ದೆಲ್ಲ ಅವರೇ. ಹಾಗಿದ್ದಾಗ ಮತ್ತೆ ಮತ್ತೆ ಇವ ಅವನೇ ಎನ್ನುವಂತಹ ನಂಬಿಕೆ ನನ್ನಲ್ಲಿಯೂ ಉಂಟು, ಲೋಕದಲ್ಲಿರುವ ಸತ್ಪುರುಷರಿಗೂ ಉಂಟು. ಈ ಹೊತ್ತಿಗೆ ಯಾಕೋ ಅವನನ್ನು ಕಾಣಬೇಕು ಅಂತ ತವಕ ಉಂಟು. ಎಲ್ಲಿದ್ದಾನೆ ಮಡದಿಯಾದಂತಹ ಅದಿತಿಯಲ್ಲಿ ನಿನ್ನ ಕುಮಾರಕನಾದಂತಹ ವಾಮನನ್ನ ಇತ್ತ ಕರೆತ ನೋಡುವ ತವಕ ಉಂಟು ಅಂತ ಹೇಳಿ ಕಳಿಸಿದ್ದೇನೆ. ಈಗ ಬಂದಾನಲ್ಲ ನೋಡ್ತೇನೆ. Thank you.
ಕುಳ್ಳಿರಿಸಿಕೊಳ್ಳಬೇಕು ಅಂತ ನನಗೆ ಅನ್ನಿಸಿದೆ. ನನ್ನ ಸ್ಥಾನವೇ ಹಾಗೆ ಅಲ್ವ, ಒಂದು ತಾಯಿಯ ಮಡಿಲಲ್ಲಿ ಅಲ್ಲದೆ ಹೋದ್ರೆ ತಂದೆಯ ತೊಡೆಯಲ್ಲಿ. ನಾನು ಕೆಳಗೆ ಕುಳಿತದ್ದೇ ನೆನಪು ಬರುವುದಿಲ್ಲ ನನಗೆ. ನಿನ್ನ ಕೆಳಗೆ ಕೂರಿಸ್ಲಿಕ್ಕೆ ನಮ್ಮ ಮನಸ್ಸು ಕೇಳುವುದಿಲ್ಲ. ಗೊತ್ತಾಯ್ತು, ನಿಮ್ಮ ಹಾಗಿದ್ದವರು ಇದ್ದ ಕಾರಣವೇ ನಾನು ಮೇಲೆ ಇರುವುದು. ಹೌದು ಮಗ, ನಿನ್ನ ಮೇಲೆ ಇರಿಸಿಕೊಳ್ಳಬೇಕು ಅಂತ ಅನ್ನಿಸು. ಹಾ ಮಗು, ಅರ್ಥ ಆಯ್ತು ನನಗೆ. ನಾನು ಮೇಲೆ ಇರುವುದಕ್ಕೂ ನಾನು ಕೆಳಗೆ ಬರುವುದಕ್ಕೂ ಕಾರಣ ನೀವೇ. ಹೌದಲ್ಲ ಕಣ್ಣ, ಏನು ಮಾಡೋಣ. ಈ ಹೊತ್ತಿಗೆ ನಿನ್ನ ಕರೆದು ತೊಡೆಯ ಮೇಲೆ ಕುಳ್ಳರಿಸಿಕೊಳ್ಳುವಾಗಲೂ ಎಲ್ಲಿಯೋ ಒಂದು ಅಂತರ ಅಂತ ನನ್ನನ್ನು ಬಾಧಿಸ್ತದೆ. ತಾಯಿಯ ಬಳಿಯಲ್ಲಿದ್ದೆ ನನ್ನನ್ನು ತಳುಕಿಸಿ ಅಪ್ಪಿ ಮುದ್ದಿಸಿ ಎತ್ತಿ ನಿಮ್ಮ ತೊಡೆಯಲ್ಲಿ ಕುಳ್ಳಿರಿಸಿದ್ರು. ಹಾ ಮಗು, ಜನಕ ಎಲ್ಲಿಯೋ ಒಂದು ಅಂತರ ಅಂತ ನನ್ನನ್ನ ಬಾಧಿಸ್ತದೆ. ಯಾಕೆ ಬಳಿಯಲ್ಲೇ ಕುಳಿತರು ಅಂತರವ? ಯಾಕೆಂದ್ರೆ ನಿನ್ನ ಮೂಲ ಏನು ಅಂತ ನಾವು ತಿಳಿದವರು, ಮೂಲವನ್ನ ಕಂಡವರು, ಕಲ್ಪಿಸಿಕೊಂಡವರು, ಕರೆಸಿಕೊಂಡವರು. ಹೀಗಿರುವಾಗ ಮಗುವಾಗಿ ತೊಡೆಯ ಮೇಲೆ ಕುಳಿತರು, ನಾವು ಕಾಣುವುದು ಆ ದಿವ್ಯ ರೂಪವನ್ನ. ಚತುರ್ಭುಜನಾಗಿ ಕಿರೀಟ ಕುಂಡಲವನ್ನು ಧರಿಸಿದಂತಹ ಗದಾಪಾಣಿಯಾದಂತಹ ಆ ರೂಪವೇ ಕಣ್ಣಿಗೆ ಕಟ್ಟುತ್ತದೆ. ಹೆಚ್ಚಿನ ತಂದೆ ತಾಯಿಯಂದಿರು ಹಾಗೆ ಅಲ್ವಪ್ಪ, ತಮ್ಮ ಮಗುವಿನಲ್ಲಿ ದೇವರನ್ನೇ ನೋಡುದವರು. ಆದ್ರೆ ನಮ್ಮ ಭಾಗ್ಯ ನೋಡು, ಲೋಕದ ಉಳಿದ ಎಲ್ಲ ತಂದೆ ತಾಯಿಯವರು ಹುಟ್ಟಿದ ಮಗುವಿನಲ್ಲಿ ದೇವರನ್ನ ಕಾಣ್ತಾರೆ. ಹೌದು, ಆದ್ರೆ ನಾವು ದೇವರನ್ನೇ ನಮ್ಮ ಮಗುವಾಗಿ ಪಡೆದಿದ್ದೇವೆ. ವ್ಯತ್ಯಾಸ ಉಂಟು, ಹಾಗಾಗಿಯೇ ಅಂತರ ಅಂತ ಅನಿಸುವುದು. ಮಗುವಲ್ಲಿ ದೇವರನ್ನ ಕಾಣುವುದಾದ್ರೆ ಮುದ್ದಿಸಬಹುದು, ಹೌದು, ಅಪ್ಪಿಕೊಳ್ಳಬಹುದು. ಆದ್ರೆ ದೇವರನ್ನೇ ಮಗುವಾಗಿ ಪಡೆದ ಕಾರಣಕ್ಕಾಗಿ ಎಲ್ಲಿ ನಾವು ನಮ್ಮತನವನ್ನ ತಪ್ಪುತ್ತೇವೋ, ಎಲ್ಲಿ ನಮ್ಮದಾದಂತಹ ಪರಿಧಿಯನ್ನು ದಾಟಿ ಬಿಡ್ತೇವೋ ಅಂತ ನಮಗನ್ನಿಸುವುದು. ಹಾಗಾಗಿ ಅಂತರವನ್ನ ಕಾಯ್ದುಕೊಳ್ಳುವುದು. ಹಾಗಂತ ನಿನ್ನನ್ನು ದೂರ ಬಿಟ್ಟಿರ್ಲಿಕ್ಕೂ ಆಗುವುದಿಲ್ಲ. ಸದಾ ನಮ್ಮ ಬಳಿಯಲ್ಲಿಯೇ ಇರಬೇಕು, ಸದಾ ನನ್ನ ಕಣ್ಣವೆಯಲ್ಲೇ ಇರಬೇಕು, ಹಾಗೆಯೇ ಬಯಸುವುದು. ಸರಿ ಮಗು, ಕಾಣಬೇಕು ಅಂತ ಬಹಳ ತವಕಿಸಿದೆ, ಹಾಗಾಗಿ ಕರೆಸಿಕೊಂಡೆ, ನೋಡಿದೆ, ಸಂತೋಷ ಆಯ್ತು. ಕಾಣಬೇಕು ಅಂತ ಕರೆಸಿಕೊಂಡು ನೋಡಿದ? ನೋಡಿದೆ, ಕಣ್ ತುಂಬಾ ನೋಡಿದೆ. ಸರಿ, ಸಂತೋಷ ಆಯ್ತು. ಆಯ್ತಾ, ಇನ್ನೀಗ ಅಮ್ಮನ ಹತ್ರ ಹೋಗ್ಬೋದು ನಾನು. ಅಷ್ಟೇ ಅಲ್ಲ, ಸಂತೋಷ ಆಯ್ತು, ನೋಡಿ ಆಯ್ತು, ತೊಡೆಯಲ್ಲಿ ಕುಳ್ಳಿರಿಸಿ ಮುದ್ದಿಸಿ ಆಯ್ತು ಅಂತ ಆದ್ರೆ ನೀವು ಕರೆದಂತಹ ಕಾರಣ ಏನು ಉಂಟು? ಅದು ಆಯ್ತು ಅಂತ ಆಯ್ತಲ್ಲ ಮಗು. ಕೇವಲ ಅಷ್ಟಕ್ಕೆ ಕರೆಸಿಕೊಂಡದ್ದು ಅಂತಲ್ಲ, ಈ ಹೊತ್ತಿಗೆ ಏನೋ ಹೇಳಬೇಕು ಅಂತಲೂ ಉಂಟು. ನನ್ನನ್ನು ನೋಡಿ ಬಹುಶಃ ಅದು ಮರೆತು ಹೋಯ್ತು ಕಾಣ್ತದೆ. ಭಾವನೆ ಅಲ್ಲ. ಹೌದು, ಈ ಹೊತ್ತಿಗೆ ಹಾಗೆ ಹೇಳಬೇಕು ಅಂತ ಕಾದದ್ದು ಬಹಳ ದಿನ ಆಗಿದೆ. ಇವತ್ತು ಹೇಳಿದ್ರಾಯ್ತು, ನಾಳೆ ಹೇಳಿದ್ರಾಯ್ತು. ನಿನ್ನ ನೋಡಿದಾಗ ಮರೆತು ಹೋಗುದು ಸಹಜವೇ. ಸರಿ, ಮತ್ತೆ ಹೇಳಬೇಕಾದನ್ನ ಹೇಳಿದ್ರೆ ನಿನ್ನ ದೂರ ಕಳಿಸಬೇಕಾಗುತ್ತದೋ ಎನ್ನುವ ಭಯವೂ ಉಂಟು. ಹೇಳಬೇಕಾದನ್ನ ಹೇಳಿ ಆದ್ರೆ, ಯಾಕೆಂದ್ರೆ ಯಾರಿಗೋ ಒಂದು ಹೊಣೆಗಾರಿಕೆಯ ಕಾರ್ಯವನ್ನ ವಹಿಸಿದ್ರೆ ಆ ಕಾರ್ಯತತ್ಪರನಾದ ಆತ ಆ ಕಾರ್ಯದ ಮುಖವಾಗಿ ಅಭಿಮುಖವಾಗಿ ತೆರಳಬೇಕಾಗ. ಸರಿ, ಆ ಹೊತ್ತಿಗೆ ನಮ್ಮಿಂದ ದೂರ ಆಗುತ್ತಾರೆ. ಅದೇ ಹೌದು ಅಲ್ವಾ? ಹೌದು, ಕಾರ್ಯಕ್ಕೆ ಹತ್ತಿರ ಆಗ್ತಾನೆ. ಈಗ ಹಾಗಲ್ಲ, ಮತ್ತೆ ಹೇಳಲೇಬೇಕು ಅಂತ ಭಾವಿಸಿತ್ತು. ಹಾಗಾದ್ರೆ ಕೇಳ್ತೇನೆ ಮಗನೇ. ಮಾಯಾ
ನಿನ್ನ ಲೋಕದವರು ಸಂಪೂರ್ಣವಾಗಿ ಕಂಡದಿಲ್ಲ. ಲೋಕವೇ ನಿನ್ನಲ್ಲುಂಟು, ಬ್ರಹ್ಮಾಂಡ ಭಾಂಡೋದರ ನೀನು. ಈ ಬ್ರಹ್ಮಾಂಡವನ್ನೇ ನಿನ್ನ ಉದರದಲ್ಲಿ ನೀನಿಟ್ಟುಕೊಂಡು ಅಲ್ಲಿರುವ ಯಾವ ಜೀವರಾಶಿಯನ್ನ ಯಾವ ಕಾಲಕ್ಕೆ ಹೇಗೆ ಆಡಿಸಬೇಕು ಎನ್ನುವುದನ್ನ ಅರಿತವ ನೀನು. ನಿನ್ನನ್ನ ಪಡೆಯಬೇಕಾದ್ರೆ ನಮಗಿದ್ದದ್ದು ಅದೇ ಬೀಜಾಕ್ಷರಿ ಮಂತ್ರವಲ್ವೇ, ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂತಹ ದ್ವಾದಶಾಕ್ಷರಿ ಮಂತ್ರ. ಸರಿ, ಅದರಿಂದಲೇ ನಿನ್ನನ್ನ ಪಡೆದದ್ದು ನಾವು. ಹಾಗೆ ಪಡೆದ ಮೇಲೆ ಪ್ರಪಂಚವನ್ನೆಲ್ಲ ನೀನು ನಿನ್ನದಾದಂತಹ ಸೂತ್ರದಲ್ಲಿಯೇ ನಿಯಂತ್ರಿಸ್ತೀ ಅಂತ ಆದ ಮೇಲೆ ನಾವು ಆಡ್ಲಿಕ್ಕೆ ಏನುಂಟು ಕಂದ? ಆಡಿಸುವವ ನೀನು. ಕಂದ ಅಂತ ಹೇಳುವಾಗ ತಂದೆಯ ಸ್ಥಾನದಲ್ಲಿ ಹೇಳುವುದಷ್ಟೇ, ಆ ಭಾವ ಅಷ್ಟೇ. ಹಾಗಂತ ಅದರ ಒಳಧ್ವನಿಯಲ್ಲಿ ದೇವ ಎನ್ನುವಂತಹ ಕೂಗೆ ಉಂಟು. ಆ ಕೂಗೆ ನಿನ್ನ ಇಲ್ಲಿಗೆ ಕರೆಸಿಕೊಂಡದ್ದು. ಇನ್ನು ಲೋಕದ ಜನರಿಗೆ ನೀನು ಯಾರು ಅಂತ ಗೊತ್ತಿರಲಿಲ್ಲ. ಕೇವಲ ಕಶ್ಯಪಾದಿತ್ಯರ ಮಗನಾಗಿ ವಾಮನನಾಗಿ ಒಬ್ಬ ಒಟ್ಟು ಹುಟ್ಟಿದ್ದಾನೆ.